ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶೈಲು ಸುನಿಲ್. ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಮಮ್ಮಿನ ತೋರಿಸ್ತಾ ಇದ್ದೀನಿ, ಏನಪ್ಪ ಸ್ಯಾರಿ ಎಲ್ಲ ಹಾಕಿ ರೆಡಿ ಆಗಿದ್ದಾರೆ ಅಂತ ನೋಡ್ತಿದ್ದೀರಾ. ಹೌದು, ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಅಂದರೆ ಮಮ್ಮಿ ತಂಗಿ ಮನೆಯಲ್ಲಿ ಫೆಸ್ಟಿವಲ್ ಇದೆ, ಹಾಗಾಗಿ ಡ್ಯಾಡಿ ಮಮ್ಮಿ ಇಬ್ಬರೂ ಹೋಗ್ತಾ ಇದ್ದಾರೆ. ಮಮ್ಮಿ ಕೂಡ ಸ್ಯಾರಿ ವೇರ್ ಮಾಡಿ ಮೇಕಪ್ ವೀಡಿಯೋ ಕೂಡ ಮಾಡಿದ್ದಾರೆ. ಅವರ ಚಾನಲಲ್ಲಿ ಬರುತ್ತೆ. ಮಮ್ಮಿ ಚಾನಲ್ ನೇಮ್ ಬಂದು ಲಕ್ಷ್ಮಿ ಕುಟುಂಬ ಅಂತ. ಯಾರು ವಿಸಿಟ್ ಮಾಡಿಲ್ಲ, ಒನ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇವಾಗ ಮಮ್ಮಿ ಅಂತೂ ರೆಡಿ ಆಯಿತು, ಇನ್ನು ಡ್ಯಾಡಿ ರೆಡಿ ಆಗಿಲ್ಲ, ರೆಡಿಯಾಗಿ ಬರ್ತಾರೆ ಇವಾಗ. ಓಕೆ, ಈಗ ನೋಡ್ತಾ ಇರ್ಬೋದು ಫೋಟೋ ತೆಗಿತಾ ಇದ್ದೀನಿ ಅಂತ ಹಂಗೆ ನಿಂತುಬಿಟ್ಟಿದ್ದಾರೆ ಇಬ್ಬರು. ಬಟ್ ನಾನು ವೀಡಿಯೋನೇ ಮಾಡ್ಕೊಂಡ್ಬಿಟ್ಟೆ. ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಇಬ್ರೂನು. ಎಷ್ಟೋ ಹಬ್ಬಕ್ಕೆಲ್ಲ ಹೋಗಿ ತುಂಬ ದಿನಗಳೇ ಆಗಿತ್ತು. ಇವತ್ತು ಮಮ್ಮಿ ಡ್ಯಾಡಿ ಇಬ್ಬರು ಹೋಗ್ತಿದ್ದಾರೆ, ನಾನು ಹೋಗಬೇಕಿತ್ತು, ಏನಕ್ಕೂ ಹೋಗೋ ಮನಸ್ಸಾಗಲಿಲ್ಲ. ಸೊ ಬೇಡ ಅಂದ್ಬಿಟ್ಟು ಮಮ್ಮಿ ಡ್ಯಾಡಿ ಹೋಗ್ತಿದ್ದಾರೆ. ಮತ್ತು ಅವ್ರು ಬಂದು ನಂಜನಗುಡಿ ಇದೆಯಲ್ಲ ಅಲ್ಲಿರೋದು, ತುಂಬ ಸ್ವಲ್ಪ ದೂರ ನಾವಿರೋ ಪ್ಲೇಸ್ಗೆ. ಬುಜ್ಜಿ ಬೇಬಿ ಕೂಡ ಅಳ್ತಾ ಇದ್ದಾರೆ ನಾನು ಹೋಗ್ತೀನಿ ಅಂತ. ಬುಜ್ಜಿ ಬೇಬಿಗೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ತಲೆಗೆ, ಇವಾಗ ತಲೆ ಸ್ನಾನ ಮಾಡಿಸ್ಬೇಕು. ಈಗ ನೋಡ್ತಾ ಇದ್ದೀರಲ್ವಾ, ಡ್ಯಾಡಿ ನನ್ನ ಬೈಕ್ನ ತೊಗೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಬುಜ್ಜಿ ಬೇಬಿ ಹತ್ತಿ ನಿಂತ್ಕೊಳ್ತಾ ಇದ್ದಾನೆ. ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಎಷ್ಟು ಹಠ ಮಾಡ್ತಾರೆ ಬುಜ್ಜಿ ಅಂತ ನೀವು ನೋಡ್ಬೋದು. ಹೋಗೋಕ್ಕೂ ಮುಂಚೆ ಒಂದು ರೌಂಡ್ಸ್ ಹಾಕ್ಸ್ಲೇಬೇಕು, ಯಾಕಂತಂದರೆ ಬುಜ್ಜಿ ಬೇಬಿಗೆ ಒಂಥರ ಸಮಾಧಾನ ಆದಂಗೆ ನಾನು ಇವಾಗ ರೌಂಡ್ಸ್ ಹಾಕ್ಕೊಂಡು ಬಂದೆ, ಬೈಕಲ್ಲಿ ಹೋಗಿ ಬಂದೆ ಅಂತ ಸುಮ್ಮನಾಗ್ತಾರೆ. ಇಲ್ಲ ಅಂತಂದರೆ ಜೋರಾಗಿ ಎಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಬಟ್ಟೆ ಎಲ್ಲ ಇಟ್ಕೊಂಡು ಎಳೆಯೋದು, ತಲೆ ಎಲ್ಲ ಗುಂಜೋದು, ಈ ಥರ ಜಾಸ್ತಿ ಅಳ್ತಾನೆ ಅಂದ್ಬಿಟ್ಟು ಎಲ್ಲಾದರೂ ಹೋಗ್ಕಿಂತ ಮುಂಚೆ ಫಸ್ಟ್ ಬುಜ್ಜಿ ಬೇಬಿನ ಕರ್ಕೊಂಡೋಗಿ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಡು ಬರ್ತಾರೆ. ಈಗ ನೋಡ್ತಾ ಇದ್ದೀರಲ್ವಾ, ಇಳ್ದೇ ಇಲ್ಲ ಇನ್ನೂ, ಆಗಲೇ ಕ್ಲೀನಾಗಿ ಕಿತ್ತು ಇಟ್ಕೊಳ್ತಾ ಇದ್ದಾನೆ ಮಮ್ಮಂದು ಬೈಕು ಅಂದ್ಬಿಟ್ಟು ಕೊಡಲ್ಲ ಅಂತ. ಸೊ ಡ್ಯಾಡಿ ಆಯ್ತಾಯ್ತು ಮಮ್ಮಂದೇನೆ, ಮಮ್ಮಂಗೆ ಕೊಟ್ಬಿಡು, ನನ್ನ ಹತ್ರನು ಬೈಕ್ ಇದೆಯಲ್ಲ ಅಂದ್ಕೊಂಡು ಅನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ. ಹಂಗಿದ್ರು ಮಮ್ಮಿಗೂ ಕೊಡ್ತಾ ಇಲ್ಲ, ಡ್ಯಾಡಿಗೂ ಕೊಡ್ತಾ ಇಲ್ಲ, ನಮ್ಮ ಮಮ್ಮಂದು ಬೈಕು ಅಂದ್ಬಿಟ್ಟು ಬೈಕಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಡ್ಯಾಡಿ ಬೈಕಿನೇ ತಂದುಕೊಟ್ಟೆ ಅವನಿಗೆ. ಅವನು ಕನ್ಫ್ಯೂಸ್ಡ್ ಆದ, ಓಕೆ ಮಮ್ಮಂದು ಇಲ್ಲೇ ಇದೆ ಬೈಕಿ ತಾತೊಂದು ಅದು ಅಂದ್ಬಿಟ್ಟು ಸುಮ್ಮನೆ ಆದ. ಇವಾಗ ಮಮ್ಮಿ ಡ್ಯಾಡಿ ಇಬ್ಬರು ಹೋಗ್ತಾ ಇದ್ದಾರೆ, ನನ್ನ ಬೈಕ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದರೆ ಫಸ್ಟ್ ಸರ್ವಿಸ್ ಆಗೋಷ್ಟರಲ್ಲಿ ಇಷ್ಟು ಕಿಲೋಮೀಟರ್ ಇದು ರನ್ನಿಂಗ್ ಆಗಿರಬೇಕು ಬೈಕ್ ಅಂತ ಇರುತ್ತಲ್ವ. ನಾನಂತೂ ಮನೆ ಆಯಿತು, ತೋಟ ಆಯಿತು, ಇಲ್ಲ ಅಂತಂದರೆ ಚಿಕ್ಕ ಪುಟ್ಟ ಸಾಮಾನು ಬೇಕು ಅಂತಂದರೆ ಹೋಗ್ಬರ್ತೀನಿ ಅಷ್ಟೇ. ಬಟ್ ಎಲ್ಲೂ ಹೋಗೋದಿಲ್ಲ ತುಂಬ ಅಲ್ವಾ ಅಂದ್ಬಿಟ್ಟು ಇವಾಗ ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ಬುಜ್ಜಿ ಬೇಬಿ ಕೂಗ್ತಾ ಇದ್ದಾನೆ ಅವರನ್ನು. ಅವರೆಲ್ಲ ಹೋದ್ಮೇಲೆ ಬುಜ್ಜಿ ಬೇಬಿ ಸ್ವಲ್ಪ ಸೈಲೆಂಟ್ ಆದ. ಆಮೇಲೆ ಗೊಂಬೆಗಳು ಅನ್ನೋ ಕಾರು ಟಾಯ್ಸ್ ಎಲ್ಲ ಎಲ್ಲಿಡ್ತೀವಿ ಅಲ್ಲಿ ಹೋಗ್ಬಿಟ್ಟು ಹತ್ತಿ ಕೂತ್ಕೊಂಡು ಬಿಟ್ಟಿದ್ದಾನೆ ಕಾರ್ ಮೇಲೆ. ಅವನು ನಮ್ಮ ಮನೆಯ ಮುದ್ದಾದ ಗೊಂಬೆ, ಕ್ಯೂಟೆಸ್ಟ್ ಗೊಂಬೆ ಅಂತಲೇ ಹೇಳ್ಬೋದು. ಕೂತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ಆ ಕಾರ್ ಎಲ್ಲಿ ನಿಂತಿದೆ ಅಲ್ಲಿ ಮಾತ್ರ ಆಟ ಆಡೋದು, ಹಿಂದೆ ಮುಂದೆ ಅದನ್ನು ಡ್ರೈವ್ ಮಾಡೋದು, ಈ ರೀತಿ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದ. ಸರ್ ಆಲ್ರೆಡಿ ಸ್ನಾನ ಎಲ್ಲ ಮಾಡಿಸ್ದೆ ಬುಜ್ಜಿ ಬೇಬಿಗೆ, ಇನ್ನು ನಿದ್ದೆ ಬಂದಿಲ್ಲ ಅವ್ರಿಗೆ. ಅವಾಗಾದರೆ ಮೊದಲೆಲ್ಲ 10:30ಗೆಲ್ಲ ನಿದ್ದೆ ಮಾಡಿಬಿಡ್ತಾಯಿದ್ರು, ಇವಾಗ 10 ಅಲ್ಲ 12 ಆದರೂ ಅಷ್ಟೇ, 1 o'clock ಆದರೂ ಅಷ್ಟೇ ನಿದ್ದೆ ಬಂದಾಗ ಮಾತ್ರ ಬುಜ್ಜಿ ಬೇಬಿ ಮಲ್ಗೋದು. ದಿನದಲ್ಲಿ ಒನ್ ಟೈಮ್ ಆದರೂ ನಿದ್ದೆ ಮಾಡ್ತಾರೆ, ಒಂದು 1/2 hour, ಅದನ್ನು ಬಿಟ್ಟರೆ ಜಾಸ್ತಿ ನಿದ್ದೆನೇ ಮಾಡಲ್ಲ. ಇವಾಗ ಬುಜ್ಜಿ ಬೇಬಿ ಆಟ ಆಡ್ತಾ ಇದ್ದಾರೆ, ಸ್ವಲ್ಪ ಟೈಮ್ ಆಟ ಆಡಿಸ್ತೀನಿ. ನಾನು ಇನ್ನು ಸ್ನಾನ ಮಾಡಿಲ್ಲ, ಸ್ನಾನ ಕೂಡ ಮಾಡಬೇಕು.
ಇವಾಗ ನಾನು ಸ್ನಾನ ಮಾಡೋದು ಇನ್ನ ಟೈಮ್ ಇದೆ, ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇದೆ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬೇಕು ಮನೇಲಿ. ಅದಕ್ಕೂ ಮುಂಚೆ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ನನ್ನ ಈ ಕೂದಲು ಹೇಗೆ ಸಿಲ್ಕಿ ಆಗಿದೆ ಅಲ್ವಾ, ಅದನ್ನೇ ಮೇಂಟೈನ್ ಮಾಡಬೇಕು ಅಂತ ನಾನು ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಪ್ಯೂರ್ ಅಲೋವೆರಾನ ತೊಗೊಂಡಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆಯಲ್ಲ ಅಲೋವೆರಾ, ಅದನ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದನ್ನು ನಮ್ಮ ಕೂದಲಿನ ಬುಡಕ್ಕೆ ಹಚ್ಬೋದು, ಫುಲ್ ಕಂಪ್ಲೀಟ್ ಕೂದಲಿಗೆ ಹಚ್ಬೋದು. ಯಾಕಂತಂದರೆ ಫಸ್ಟ್ ಪ್ಲಸ್ ಪಾಯಿಂಟ್ ಬಂದು ನಮ್ಮ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ ಯಾವಾಗ್ಲೂ. ನೆಕ್ಸ್ಟ್ ಒಂದು ಬಂದು ನಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡರ್ಫ್ ಇದ್ದರೆ ಹೋಗುತ್ತೆ. ನೆಕ್ಸ್ಟ್ ಬಂದು ನಮ್ಮ ಕೂದಲು ಬೆಳೆಯೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಇಲ್ಲಿಗೆ ಶ್ಯಾಂಪೂನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಶ್ಯಾಂಪೂನ ಆ್ಯಡ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ನಾನು ಪ್ಯಾಂಟಿನ್ ಶ್ಯಾಂಪೂನ ಯೂಸ್ ಮಾಡೋದ್ರಿಂದ ಪ್ಯಾಂಟಿನ್ ಶ್ಯಾಂಪೂನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಪ್ಯಾಂಟಿನ್ ಶ್ಯಾಂಪೂನ ಹಾಕಿ ಈ ಅಲೋವೆರಾ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಒಂದಕ್ಕೊಂದು ಮಿಕ್ಸ್ ಆಗಿಬಿಡ್ಬೇಕು ಚೆನ್ನಾಗಿ. ಆ ರೀತಿ ಮಿಕ್ಸ್ನ ಮಾಡಿಕೊಂಡು ನೀವು ಅಲೋವೆರಾನ ತರ್ತೀರಲ್ವ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಸ್ವಲ್ಪ. ನಾನು ಕೂಡ ಹಂಗೆ ಮಾಡ್ಕೊಂಡಿದ್ದೀನಿ. ಹಂಗಿದ್ರೂ ಈ ಥರ ಅಂಟಂಟು ಥರನೇ ಆಗಿದೆ. ಇಲ್ಲ ಅಂತಂದರೆ ಮಿಕ್ಸಿಲಿ ಕೂಡ ರುಬ್ಕೋಬೋದು, ಪವರ್ ಇರಲಿಲ್ಲ. ಸೊ ನಾನು ಹಾಗೆ ಬೀಟ್ ಮಾಡಿದ್ದೀನಿ. ಇವಾಗ ಇದನ್ನು ಕಂಪ್ಲೀಟ್ ನಮ್ಮ ಕೂದಲಿನ ಬುಡಕ್ಕೆ, ಫುಲ್ ಕೂದಲಿಗೆ, ಸ್ಟಾರ್ಟಿಂಗಿಂದ ನಮ್ಮ ಕೂದಲು ಎಂಡ್ ಎಲ್ಲಿಗಿದೆ ಅಲ್ಲಿವರೆಗೂ ಕಂಪ್ಲೀಟಾಗಿ ಚೆನ್ನಾಗಿ ಅಪ್ಲೈನ ಮಾಡಿ ಒಂದೊಳ್ಳೆ ಮಸಾಜ್ನ ಮಾಡ್ಕೊಳ್ಳಿ. ನನಗೆ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಲ್ವಾ ಆ ರೀತಿ ಅಪ್ಲೈ ಮಾಡಿ. ಇದನ್ನೆಲ್ಲ ವಾರದಲ್ಲಿ ಒಂದೇ ಟೈಮ್ ಮಾಡಬೇಕು, ಎರಡು ಟೈಮ್ ಮಾಡಬೇಕು ಅಂತ ಏನಿಲ್ಲ. ನೀವು ಒಂದು 15 ದಿನಕ್ಕೆ ಒಂದು ಟೈಮ್ ಆದರೂ, ಯಾವಾಗ ಫ್ರೀ ಆಗ್ತಿರಲ್ವಾ, ಫ್ರೀ ಆಗಿದ್ದೀನಿ ಅನ್ನೋ ಟೈಮಲ್ಲಿ ಈ ರೀತಿ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಕೂದಲು ಉದುರಿಕೆಯನ್ನು ಕೂಡ ಕಮ್ಮಿಯಾಗಿ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿ ಇರೋದಕ್ಕೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದಂತೂ ತುಂಬಾ ಸಿಂಪಲ್, ಖರ್ಚಿಲ್ಲ. ನಮ್ಮ ಮನೆಯಲ್ಲೇ ಅಲೋವೆರಾ, ಎಲ್ಲರ ಮನೆಯಲ್ಲೂ ಅಲೋವೆರಾ ಇದ್ದೇ ಇರುತ್ತೆ. ಶ್ಯಾಂಪೂ ಯೂಸ್ ಮಾಡೇ ಮಾಡ್ತೀವಿ, ತಂದಿಟ್ಕೊಂಡಿರ್ತೀವಲ್ವ. ಫ್ರೀ ಟೈಮಲ್ಲಿ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಖರ್ಚು ಇಲ್ಲ ಮತ್ತು ಪ್ರಾಬ್ಲಮ್ ಇಲ್ಲ. ನಮ್ಮ ಕೂದಲಿನ ಹಾರೈಕೆ ಈ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮಗೆ ಡ್ಯಾಂಡರ್ಫ್ ಇತ್ತು ಅನ್ನೋರು ಇದನ್ನು ಯೂಸ್ ಮಾಡೋದ ನಂತರ ತಲೆ ಸ್ನಾನ ಆದಮೇಲೆ ನೀವು ಕಂಪ್ಲೀಟ್ ಸನ್ಲೈಟಲ್ಲೇ ತಲೆನ ಒಣಗಿಸ್ಬೇಕು. ನೀವು ಸನ್ಲೈಟಲ್ಲಿ ಒಣಗಿಸೋದ್ರಿಂದ ಡ್ಯಾಂಡರ್ಫ್ ಕಮ್ಮಿ ಆಗ್ತಾ ಬರುತ್ತೆ. ನೀವು ಹೇರ್ ಡ್ರೈಯರಿಂದ ಒಣಗಿಸ್ತೀನಿ ಅಂತಂದರೆ ನಿಮ್ಮ ಡ್ಯಾಂಡರ್ಫ್ ಇನ್ನೂ ಜಾಸ್ತಿ ಆಗುತ್ತೆ, ಕಮ್ಮಿ ಆಗೋದಿಲ್ಲ. ಸೊ ಡ್ಯಾಂಡರ್ಫ್ ಎಲ್ಲ ಇರೋರು ಹೇರ್ ಡ್ರೈಯರ್ನ ಅವಾಯ್ಡ್ನ ಮಾಡಿ, ಸನ್ಲೈಟ್ ಅಂದರೆ ಸೂರ್ಯನ ಬೆಳಕಿನಲ್ಲೇ ಆದಷ್ಟು ಡ್ರೈ ಮಾಡೋದಕ್ಕೆ ಟ್ರೈನ ಮಾಡಿ. ಓಕೆ, ಇವಾಗ ಇದನ್ನು ನಾನು ಮಿನಿಮಮ್ 1 ಅವರ್ ಆದರೂ ಬಿಟ್ಟೇ ಬಿಡ್ತೀನಿ. ಯಾಕಂತಂದರೆ ಸ್ವಲ್ಪ ಕೆಲಸ ಇದೆ ನನಗೆ, ಅದು ಮುಗಿದ ನಂತರ ನಾನು ಸ್ನಾನನ ಮಾಡೋದು. ಇದು ಬಿಟ್ಟಾದಮೇಲೆ ಏರ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಓಕೆ, ಇವಾಗ ನೋಡ್ತಾ ಇದ್ದೀರಲ್ವ, ಕಂಪ್ಲೀಟಾಗಿ ನಾನು ಡ್ರೈ ಮಾಡಿದ್ದೀನಿ. ಅದು ಸೂರ್ಯನ ಬೆಳಕಲ್ಲೇ ಬಿಸಿಲಿದ್ದಾಗ ಡ್ರೈ ಮಾಡಿದ್ದೀನಿ ಚೆನ್ನಾಗಿ.
ಆ್ಯಂಡ್ ಸಿಕ್ಕಿರೋದಿಲ್ಲ, ಸೀರಿಯಸ್ಲಿ ಸ್ವಲ್ಪನೂ ಸಿಕ್ಕಾಗೋದಿಲ್ಲ, ಎಂಥ ಕರ್ಲಿ ಹೇರ್ ಆಗಲಿ ಸಿಕ್ಕಾಗೋದಿಲ್ಲ, ತುಂಬಾ ಸಾಫ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಈಗ ನಾನು ಸಿಕ್ಕೇನಾದರೂ ಇದೆಯಾ ಅಂತ ಹಾಗೆ ಕೋಮ್ ಮಾಡ್ತಾ ಇದ್ದೀನಿ. ಕೋಮ್ ಎಲ್ಲ ಮಾಡಾದ್ಮೇಲೆ ಜಸ್ಟ್ ಒಂದು ನಾಟ್ ಹಾಕ್ತೀನಿ ಅಷ್ಟೆ. ಇನ್ನೇನು ಮನೇಲಿ ಇರೋದಲ್ವ, ಏನು ಅಂತ ಹೇರ್ ಸ್ಟೈಲ್ ಏನು ಮಾಡೋದಕ್ಕೆ ಹೋಗಲ್ಲ. ಸೊ ಈ ಹೇರ್ ಪ್ಯಾಕ್ನ ನೀವು ಸಿಂಪಲ್ ಹೇರ್ ಪ್ಯಾಕ್ನ 15 ದಿನಕ್ಕೆ ಒನ್ ಟೈಮ್ ಆದ್ರೂ ನಿಮ್ಮ ತಲೆಗೆ ಹಚ್ಚೋದ್ರಿಂದ ನಿಮ್ಮ ಕೂದಲಿನ ಆರೈಕೆ ಮಾಡ್ಕೋಬೋದು ಈಸಿಯಾಗಿ. ಇವಾಗ ನೋಡ್ತಾ ಇರ್ಬೋದು ನೀವು, ನನ್ನ ಕೂದಲು ಕಂಪ್ಲೀಟ್ ಡ್ರೈ ಆಗಿದೆ. ಇವಾಗ ಮಮ್ಮಿ ಡ್ಯಾಡಿ ಬರ್ತಾ ಚಿಕನ್ ಕೂಡ ತಗೊಂಡು ಬಂದರು. ಸೊ ಚಿಕನ್ನ ಮಾಡಬೇಕು, ಏನು ಚಿಕನ್ ಸಾಂಬಾರು ಮಾಡ್ತೀನಿ. ಇನ್ನೇನು ಮಾಡೋದಿಲ್ಲ, ನಾನು ರೆಸಿಪಿ ಎಲ್ಲ ಏನು ತೋರಿಸೋದಿಲ್ಲ, ಯಾಕಂತಂದರೆ ತುಂಬ ಸಲ ತೋರಿಸಿರೋದ್ರಿಂದ ಪದೇ ಪದೇ ಏನು ತೋರಿಸೋದು ಅಲ್ವಾ. ಹಾಗಾಗಿ ನಾನು ರೆಸಿಪಿ ಏನು ತೋರಿಸಲ್ಲ, ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಇನ್ನು ಮಸಾಲೆ ಎಲ್ಲ ಒಗ್ಗರಣೆ ಹಾಕಿ ಇಲ್ಲಿಗೆ ಸಾಂಬಾರು ರೆಡಿ ಮಾಡೋದಷ್ಟೆ. ಅದೆಲ್ಲ ಆದಮೇಲೆ ಬುಜ್ಜಿ ಬೇಬಿಗೆ ಚಿಕನ್ ಪೀಸಸ್ ಅಂದರೆ ತುಂಬಾ ಇಷ್ಟ, ತಿಂತಾ ಇದ್ದಾರೆ. ಇವಾಗ ಬುಜ್ಜಿ ಬೇಬಿ ತಿನ್ನೋದು ಮಾತ್ರ ಅಲ್ಲ, ಅವರ ಬೊಂಬೆ ಒಂದಿದೆ, ಒಂದು ಟೆಡ್ಡಿ ಇದೆ, ಆ ಟೆಡ್ಡಿಗೆ ಪಾಪು ಅಂತ ಕರೀತಾ ಇರ್ತಾರೆ. ಆ ಟೆಡ್ಡಿನೂ ಕೂಡ ಕೂಡಿಸ್ಕೊಂಡು ತಿನ್ನು ಅಂದ್ಕೊಂಡು ತಿನ್ನಿಸ್ಕೊಂಡು ಆಟ ಆಡ್ತಾ ಇದ್ದಾರೆ ಬುಜ್ಜಿ. ಇನ್ನೂ ಕೈಗೆ ಬಂದಿಲ್ಲ ಅದು ಟೆಡ್ಡಿ, ಡ್ಯಾಡಿ ಹತ್ರ ಇದೆ. ಇವಾಗ ಈಸ್ಕೋತಾರೆ ಬುಜ್ಜಿ ಬೇಬಿ, ಕೊಡಿ ಪಾಪುನ ಅಂತ ಈಸ್ಕೊಂಡು ಇವಾಗ ಆಟ ಆಡೋಕ್ಕೆ ಸ್ಟಾರ್ಟ್ನ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು, ತುಂಬ ಫ್ರೆಂಡ್ ಇದು ಈ ಟೆಡ್ಡಿ ಏನಿದೆ, ಇದು ಬುಜ್ಜಿ ಬೇಬಿಗೆ ತುಂಬ ಕ್ಲೋಸ್. ಇವಾಗ ಎಲ್ಲೇ ಹೋದರೂ ಕ್ಯಾರಿ ಮಾಡೋದು, ಕರ್ಕೊಂಡು ಆಚೆ ಎಲ್ಲ ಓಡೋದು, ಆಟ ಆಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಏನೋ ಒಂಥರ ಮಕ್ಕಳಾಟ ಅಲ್ವಾ, ಖುಷಿಯಾಗುತ್ತೆ ನೋಡ್ತಾ ಇದ್ರೆ. ಇವಾಗ ಎಲ್ಲರದು ಊಟ ಕೂಡ ಆಯಿತು. ಲಾಸ್ಟಲ್ಲಿ ಮಲಗೋಕ್ಕೆ ಮುಂಚೆ ಚೆನ್ನಾಗಿ ತಾತನ ಜೊತೆ ಆಟಾಡಿ ತಾತನ್ನ ಸ್ವಲ್ಪ ಗೋಳುಗಿಕೊಂಡು ಅಮ್ಮಮ್ಮನ್ನ ಎಲ್ಲರನ್ನೂ ಆಟಾಡಿಸ್ಬಿಟ್ಟು ಬುಜ್ಜಿ ಬೇಬಿ ಮಲ್ಕೊಳ್ಳೋದು. ಇವತ್ತಿನ ವ್ಲಾಗ್ ಇಷ್ಟೇನೇ, ಈ ಸಿಂಪಲ್ ವ್ಲಾಗ್ ಆ್ಯಂಡ್ ಹೇರ್ ಪ್ಯಾಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡೋದು ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.